ಒಂದು ದಿನದಲ್ಲಿ ಫಿಸಿಕಲಿ ಕೆಲಸ ಮಾಡದೇ ಇರುವಂಥವ್ರು ಅಥವಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಯಾವಾಗಲೂ ಕೆಲಸ ಮಾಡಬೇಕು, ನಮಗೇನು ಕೆಲಸ ಇಲ್ಲ ಅನ್ನೋವಂಥವ್ರು, ಅವರು ತಿಂದಂತಹ ಗಟ್ಟಿಯಾದ ಆಹಾರ ಪದಾರ್ಥಗಳು ಡೈಜೆಷನ್ ಆಗಲ್ಲ, ಅಜೀರ್ಣ ಆಗಲ್ಲ. ಅಂಥ ಟೈಮಲ್ಲಿ ಆಯಿಲ್ ಕಂಟೆಂಟು ಹೆಚ್ಚಾಗಿ ಫುಡ್ಡಲ್ಲಿ ಯೂಸ್ ಮಾಡ್ತಾರೆ. ಆಯಿಲ್ ಕಂಟೆಂಟನ್ನು ಯೂಸ್ ಮಾಡಿದಾಗ ಅವ್ರಿಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ, ಆಗ ಹಾರ್ಟ್ ಕೂಡ ಕರೆಕ್ಟಾಗಿ ಅವ್ರು ಪಲ್ಸೇಟಿಂಗ್ ಮಾಡಿಕೊಡುತ್ತೆ, ಸೊ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಕರೆಕ್ಟ್ ಆಗುತ್ತೆ. ವೆಜ್ ತಿನ್ನೋರು ಹೆಚ್ಚಾಗಿ ರಿಫೈನ್ಡ್ ಆಯಿಲ್ಗಳು, ಕೊಬ್ಬರಿ ಎಣ್ಣೆ ಮತ್ತು ಬೇರೆ ಕಡಲೆಕಾಯಿ ಎಣ್ಣೆ ಈ ಥರ ಎಣ್ಣೆನ ಅಡುಗೆಯಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಅವರು ಸ್ಟಮಕ್ಕಲ್ಲಿ ಹೆಚ್ಚಾಗಿ ಕೊಲೆಸ್ಟ್ರಾಲ್, ಫ್ಯಾಟ್ ಬೆಳವಣಿಗೆ ಆಗಿ ತುಂಬ ದಪ್ಪ ಆಗಿರ್ತಾರೆ. ಮತ್ತು ನಾನ್ ವೆಜ್ ತಿನ್ನುವಂಥವ್ರು ನಾನ್ ವೆಜ್ನಲ್ಲೇ ಹೆಚ್ಚಾಗಿ ಫ್ಯಾಟ್ ಇರೋದ್ರಿಂದ ಅವರು ಹೇಳಬೇಕಾಗಿಲ್ಲ, ಆಲ್ಮೋಸ್ಟ್ ಅವ್ರಿಗೆ ಫ್ಯಾಟ್ ಕಂಟೆಂಟ್ ಎಲ್ಲ ದೇಹದಲ್ಲಿ ಹೆಚ್ಚಾಗಿ ಸೇರಿಕೊಂಡು ಅವರು ಬಿಗಿನಿಂಗಲ್ಲೇ ಅವರು ದಪ್ಪ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎದ್ದು ಓಡಾಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಸೊ ಫ್ಯಾಟ್ ಕ್ಲಿಯರ್ ಆಗಬೇಕು ಅಂತಂದರೆ ನೀವು ಲೆಮನನ್ನು ಹೆಚ್ಚಾಗಿ ಅಡುಗೆನಲ್ಲಿ ಯೂಸ್ ಮಾಡಬೇಕು. ಅದಕ್ಕೆ ಕೆಲವರು ನಾನ್ ವೆಜ್ ಊಟ ಆಗಿದ ಮೇಲೆ ಸ್ಪ್ರೈಟ್, ಫಾಂಟಾ, ಕೋಲಾ ಅಂತ ಜ್ಯೂಸ್ಗಳನ್ನು ತೊಗೊಳ್ತಾರೆ. ಕೊಲೆಸ್ಟ್ರಾಲ್, ಜಿಡ್ಡಿನಂಶ ಈ ಕರಳಿನಲ್ಲಿ ಹೆಚ್ಚಾದಾಗ ನಿಮಗೆ ಇಲ್ಲದಂತಹ ಕಾಯಿಲೆಗಳು ಬರ್ತವೆ. ಸೊ ಹಾಗಾಗಿ ನೀವು ಡೈಲಿ ಈ ಲೆಮನ್ ಟೀಯನ್ನು ಕುಡಿಯೋದ್ರ ಮುಖಾಂತರ ನಿಮ್ಮ ದೇಹದಲ್ಲಿರುವಂಥ ಜಿಡ್ಡಿನಂಶವನ್ನು ಹೊರ ಹಾಕ್ಬೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಿಂಬೆಹಣ್ಣು ಗಿಡ. ಇದು ಇನ್ಸ್ಟಾಂಟ್, ಡಿಕಾಸ್ಟ್ ಮತ್ತು ಫಿಲ್ಟರ್, ಈ ಮೂರಕ್ಕೂ ಈ ನಿಂಬೆಹಣ್ಣನ್ನು ಯೂಸ್ ಮಾಡ್ಬೋದು. ವಿತೌಟ್ ಮಿಲ್ಕ್ ಹಾಲು ಹಾಕ್ತೆ ಯೂಸ್ ಮಾಡುವಂಥದ್ದು ಲೆಮನ್ ಟೀ ಆಗುತ್ತೆ. ನಿಂಬೆಹಣ್ಣು ಇಲ್ಲ ಅಂದರೆ ಇದೇ ಲೆಮನ್ ಗ್ರಾಸ್, ಅದು ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇದು ನಮ್ಮ ತೋಟದಲ್ಲಿ ಇರುವಂಥ ಹೈಬ್ರಿಡ್ ಲೆಮನ್ ಗ್ರಾಸ್ ಗಿಡ. ಇದನ್ನು ನಾವು ಟೀ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನಿಮಗೆ ಕಾಡಿನಲ್ಲಿ ಸಿಗುವ ಲೆಮನ್ ಗ್ರಾಸ್ ಹೇಗಿರುತ್ತೆ ತೋರಿಸ್ತೀನಿ ಬನ್ನಿ. ಇಂಥ ಕಡೆ ಟೀ ಹಾಕುವಂಥ ಲೆಮನ್ ಗ್ರಾಸ್ ಸಿಗುತ್ತೆ. ಏನಿದು ಮುಳ್ಳಂದಿ ಮುಳ್ಳು, ಎಸ್, ಯಾವುದೋ ಚಿರತೆ ಈ ಮುಳ್ಳಂದಿನ ಹಿಡಿದು ತಿಂದಿದೆ. ಸೊ ಇಲ್ಲಿ ಅದರ ಮುಳ್ಳುಗಳೆಲ್ಲ ಬಿದ್ದಿದ್ದಾವೆ, ತುಂಬ ಶಾರ್ಪ್ ಆಗಿದ್ದಾವೆ ಮತ್ತು ಗಟ್ಟಿಯಾಗೂ ಕೂಡ ಇದೆ. ಈ ಮುಳ್ಳುಗಳು ಆನೆ ಕಾಲಿಗೂ ಕೂಡ ಚುಚ್ಚುವಷ್ಟು ಗಟ್ಟಿಯಾಗಿದೆ. ಇಲ್ಲೆಲ್ಲ ತುಂಬ ಗಿಡಗಳಿದ್ದಾವೆ. ಓ, ಇಲ್ಲಿ ಲೆಮನ್ ಗ್ರಾಸ್ ಇಲ್ಲಿ ಕಾಣ್ತಾ ಇದೆ. ಇಲ್ಲಿದೆ ನೋಡಿ, ಇದೇ ತಳಿಯನ್ನೇ ಹೈಬ್ರಿಡನ್ನಾಗಿ ಚೇಂಜ್ ಮಾಡಿರುವಂಥದ್ದು. ಇದು ಸಾಮಾನ್ಯವಾಗಿ ಬೆಟ್ಟಗಳಲ್ಲಿ ಕಂಡುಬರ್ತದೆ. ನಾನು ಇದರಲ್ಲಿ ಎಳಸಾಗಿರುವಂತಹ ಲೆಮನ್ ಗ್ರಾಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ತಿರ್ಬೇಕಾದ್ರೆ ತುಂಬ ಸ್ಮೆಲ್ ಬರ್ತಾ ಇದೆ. ಲಿಟ್ಲ್ ಬಿಟ್ ನಿಂಬೆಹಣ್ಣು ಥರ ಸ್ಮೆಲ್ ಬರ್ತಾ ಇದೆ, ಲೆಮನ್ ಥರ, ಮತ್ತು ಮೆಡಿಸಿನ್ ಸ್ಮೆಲ್ ಬರ್ತಾ ಇದೆ. ಸೊ ಬನ್ನಿ, ಇದನ್ನು ಟೀ ಮಾಡಿ ಟೆಸ್ಟ್ ಮಾಡೋಣ. ಓಕೆ, ಒಂದು ಕಪ್ಪು ತುಂಬ ಬಿಸಿ ಇರುವಂಥ ನೀರನ್ನು ತೊಗೊಳ್ತಾ ಇದ್ದೀನಿ. ಒಂದು ಕಪ್ಪು ಹಾಟ್ ವಾಟರ್, ಅಪ್ರಾಕ್ಸಿಮೇಟ್ಲಿ 2 ಇಂಚು ಲೆಮನ್ ಗ್ರಾಸನ್ನು ಕಟ್ ಮಾಡಿಕೊಂಡು ಫೋಲ್ಡ್ ಮಾಡಿ ಇದರಲ್ಲಿ ಡಿಪ್ ಮಾಡ್ತೀನಿ. ತುಂಬ ಬಿಸಿ ಇರೋದಾಗ ನೀವು ಸ್ಪೂನಲ್ಲಿ ಈ ಥರ ಡಿಪ್ ಮಾಡಿ ಒಂದು 2 ಮಿನಿಟ್ ಬಿಡಿ. 2 ಮಿನಿಟ್ ಆದಮೇಲೆ ಈ ಗ್ರಾಸನ್ನು ರಿಮೂವ್ ಮಾಡಬೇಕು. ಈಗ ನೋಡಿ ಕಲರು ನಿಮಗೆ ತುಂಬ ಆಟಿದೆ, ತುಂಬ ಬಿಸಿ ಇರಬೇಕಾದ್ರೆ. ಐ ಡಿಡ್ ನಾಟ್ ಆ್ಯಡ್ ಎನಿ ಕಾಫಿ ಆರ್ ಟೀ ಪೌಡರ್ ಫಾರ್ ದಿಸ್. ಇಫ್ ಯು ನೀಡ್ ಯು ಕ್ಯಾನ್ ಆ್ಯಡ್. ಇದಕ್ಕೆ ಶುಗರ್ ಆ್ಯಡ್ ಮಾಡ್ತಾ ಇಲ್ಲ. ಇದು ಜೇನುತುಪ್ಪ, ಸ್ವಲ್ಪನೇ ಇದೆ, ಟೀ ಸ್ಪೂನ್ ಅಷ್ಟು ಹನಿ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಫುಲ್ ಕಲರ್ ಚೇಂಜ್ ಆಯಿತು, ಬಿಸಿ ಇದೆ, ಆರಲಿ. ಓಕೆ, ಲೆಮನ್ ಗ್ರಾಸ್ ಟೀ ರೆಡಿ ಆಯಿತು. ಟೀ ಸ್ಪೂನಷ್ಟು ಜೇನುತುಪ್ಪ ಸೇರಿಸಿರೋದ್ರಿಂದ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಬನ್ನಿ ಟೇಸ್ಟ್ ನೋಡೋಣ, ತುಂಬ ಬಿಸಿ ಇದೆ. ಬಬ್ಬಾ, ತುಂಬ ಟೇಸ್ಟ್ಫುಲ್ ಆಗಿದೆ. ಜೇನುತುಪ್ಪ ಸೇರಿಸಿರೋದ್ರಿಂದ ತುಂಬ ಸ್ವೀಟ್ ಇದೆ. ಶುಗರ್ ಇರೋರು ಶುಗರ್ ಆ್ಯಡ್ ಮಾಡಬಾರ್ದು. ಬನ್ನಿ ನೋಡೋಣ, ತುಂಬ ಸ್ವೀಟ್ ಇದೆ, ತುಂಬ ಚೆನ್ನಾಗಿದೆ. ನೀವೊಂದ್ಸಲ ಟ್ರೈ ಮಾಡಿ ಮನೇಲಿ. ನೆಗಡಿ, ಕೆಮ್ಮು, ತಲೆನೋವು ಮತ್ತು ಗಂಟಲಿಗೆ ಸಂಬಂಧಪಟ್ಟಂತಹ ಯಾವುದೇ ಕಾಯಿಲೆಗಳಿದ್ರೂ ಕೂಡ ನಿಮಗೆ ಈ ಲೆಮನ್ ಗ್ರಾಸ್ ಎಳಸಾಗಿರುವಂಥದ್ದು 2 ಇಂಚನ್ನು ಕಟ್ ಮಾಡಿ ಯೂಸ್ ಮಾಡೋದ್ರಿಂದ ಬೆಸ್ಟ್ ಎಫೆಕ್ಟನ್ನು ನೀವು ಕಾಣ್ಬೋದು. ಸೊ ಥ್ಯಾಂಕ್ ಯು.